2019 ನಂತರ ಬೆಳವಣಿಗೆಯಲ್ಲಿ ಪಾಸಿಟಿವ್ ಗಿಂತ ನೆಗೆಟಿವ್ ಅಂದ್ರೆ ಸೋಲುಗಳು ಜಾಸ್ತಿ ಆಯ್ತು ಪಾರ್ಟಿಗೆ ಅಂತ. ನಮಗೆ ಒಂದು ಕಡೆ ಅಂಬರೀಶ್ ಅಣ್ಣವರ ಹೆಸರು ಸ್ವಾಭಿಮಾನದ ಹೆಸರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಆದ್ರು ಅದೊಂದು ಗೆದ್ದಂತದ್ದು ಬಿಟ್ರೆ ಇನ್ ಯಾವುದೇ ತರದ ನಮಗೆ ಹಿನ್ನಡೆ ಆಗಿಲ್ಲ. ಬಿಜೆಪಿ ಕಾಂಗ್ರೆಸ್ ಒಂದಾಗ್ಬಿಟ್ರಾಗ ಅಂತ ಲಾದು ಹೇಳುದು ನಮ್ಮನ್ನ ಬಿ ಟೀಮ್ ಅಂತಾರೆ. ಮಾಡೋದೆಲ್ಲ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಬೇರೆ ಕಡೆ ಎಲ್ಲ ಜೆಡಿಎಸ್ ಜೊತೆ ಹೊಂದಾಣಿಕೆ ಆಗ್ಬಿಡ್ತಾ ಬಿಜೆಪಿ ಅವರು ಅಂತಾರೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಹಿಂಗೆ ಹೊಂದಾಣಿಕೆ ಆಗ್ಬಿಡ್ತು. ನಾವು ಸ್ಟ್ರಾಂಗ್ ಇದೀವಲ್ಲ ನಮ್ಗೆ ಅಷ್ಟೇ ಅದಕ್ಕೆ ತ್ರಟ್ಟು. ನಮ್ನ ಏನಾರ ಮಾಡಿ ಎಣಿಬೇಕು ಅಂತೇಳಿ ನಿನ್ನೆ ಹೋಗಿ ಬಿಜೆಪಿ ಸೇರ್ಕೊಂಡಿದ್ದಾರೆ. ಪುಟ್ಟರಾಜ್ ಅವರು ಎಲ್ಲಾ ಪಟ್ಟುಗಳನ್ನ ಹಾಕೊಂಡು ರಾಜಕಾರಣ ಮಾಡ್ಕೊಂಡು ಬಂದವರು. ಬಟ್ ಲೋಕಸಭೆಯಲ್ಲಿ ಒಂದು ಸವಾಲು ಹಾಕಿದ್ರಿ. ಒಬ್ಬ ಮುಖ್ಯಮಂತ್ರಿ ಮಗನ ಸೋರ್ಸಿಕ್ಕೆ ಇಷ್ಟೆಲ್ಲ ವರ್ಕೌಟ್ ಮಾಡಿದ್ದಾರೆ ಅಂತಕ್ಕಂತದ್ದು ನಮಗೆ ಅರಿವು ಬಂದಿರಲಿಲ್ಲ. ಬಟ್ ನೀವು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿದ್ರಿ ಅಲ್ವಾ? ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಮೈತ್ರಿ ಆಗ್ಲಿಕ್ಕೆ ಆಗಲಿಲ್ಲ. ಸೋಟರ್ ಈ ಗೆಲುವಲ್ಲ ತಾತ್ಕಾಲಿಕ ಅಂತ ಹೇಳ್ತೀರಿ? 100 ಕ್ಕೆ 100 ಮಾತು. 2024 ಲೋಕಸಭೆ ಚುನಾವಣೆಗೆ ಪಿಚ್ಚರ್ ಬೇರೆ ಇರುತ್ತೆ. ನನ್ನ ಪಕ್ಷದ ಅಭ್ಯರ್ಥಿ ಯಾರನ್ನೇ ಮಾಡಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲುವು ಸಾಧಿಸುತ್ತೆ. 7 ಕ್ಕೆ 7 ಸ್ಥಾನಗಳು ಕೂಡ ಜೆಡಿಎಸ್ ತಕ್ಕೆ ಬರುತ್ತಾ ಮಂಡ್ಯದಲ್ಲಿ. ಬಟ್ ಆಸನದ ಒಂದಷ್ಟು ಬೆಳವಣಿಗೆ ಪಕ್ಷಕ್ಕೆ ವ್ಯತ್ಯಾಸ ಮಾಡ್ತಿದ್ಯೇನೋ ಅಂತ ನಾನು ಇದು ಬೆಣ್ಣೆಲ್ ಕೂದಲು ತೆಗೆದ ರೀತಿಯಲ್ಲಿ ಆಸನದ ಸಮಸ್ಯೆನ ಬಗೆಹರಿಸುತ್ತಾರೆ. ಒಂದು ದೊಡ್ಡ ಸಂದೇಶವನ್ನ ಈ ರಾಜ್ಯಕ್ಕೆ ಕೊಡ್ತಾರೆ. ಸವಾಲ್ ಆಗ್ತಿರಪ್ಪ ಪ್ರೀತಮ್ ಗೌಡ, 50,000 ಲೀಡ್ ಕಡಿಮೆ ಆಗ್ಬಿಟ್ರೆ ಸಾಕು ರಾಜೀನಾಮೆ ಕೊಟ್ಬಿಡ್ತೀನಿ. ಇನ್ನು ಸ್ವಲ್ಪ ಹುಡುಗರಿದ್ದಾರೆ, ಇನ್ನು ರಾಜಕೀಯವಾದಂತ ಉಳಿಯೇಟುಗಳು ಬಿದ್ದಿಲ್ಲ, ಸ್ವಲ್ಪ ಬಿಡಬೇಕಾಗುತ್ತೆ. ಬಟ್ ಸಾಧ್ಯ ಇದೆಯಾ, ನಂಬಿಕೆ ಇದೆಯಾ ನಿಮಗೆ ಅವಕಾಶ ಮಾಡ್ಕೊಡ್ತಾರೆ ಕರ್ನಾಟಕ ಜನ ಅಂತ? 100 ಕ್ಕೆ 100 ಭಾಗ ಈ ಸಲ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸಲಿಕ್ಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಮಂಡ್ಯ ಬರ್ತಾರ? ಕುಮಾರಸ್ವಾಮಿ ಅವರು ಜೆಡಿಎಸ್ ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅನ್ನೋ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಇದೆಲ್ಲ ಸಾಧ್ಯ ಇದೆಯಾ? ಸಲ 100 ಕ್ಕೆ 100 ಭಾಗ ಅಧಿಕಾರಕ್ಕೆ ಬಂದೇ ಬರ್ತಾರೆ, ಮಾಡೇ ಮಾಡ್ತಾರೆ ಅಂತಕ್ಕಂತ ಆಸಾಭಾವನೆ ನಮ್ಮಲ್ಲಿದೆ. 123 ಅನ್ನ ಗೆಲ್ಲುವಂತ ಶಕ್ತಿ ಇದೆಯಾ, ಅಭ್ಯರ್ಥಿಗಳು ಇದ್ದಾರೆ ಅನ್ನೋ ಪ್ರಶ್ನೆ. ಬಹುತೇಕ 124 ಕ್ಷೇತ್ರಕ್ಕೂ ನಮ್ಮ ಅಭ್ಯರ್ಥಿಗಳು ಇದ್ದಾರೆ. ನಿಖಿಲ್ ಅವರು ಎಷ್ಟಂತರ, ಏನ್ ಕತೆ ರಾಮನಗರ ಕ್ಷೇತ್ರ? ರಾಮನಗರ ಕ್ಷೇತ್ರದ ಜನ ದೇವೇಗೌಡರ ಕುಟುಂಬನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ರಾಜ್ಯದ ಆಸ್ತಿ ನಿಖಿಲ್ ಕುಮಾರಸ್ವಾಮಿ ಅವರು. ಎಸ್, ಮುಂದೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಒಕ್ಕಲಿಗ ಸಮುದಾಯ ಅವಕಾಶ ಕೊಡಬೇಕು ಅಂತ ಕೇಳ್ತಾರಪ್ಪ ಡಿ ಕೆ ಶಿವಕುಮಾರ್ ಬಂದು. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಕೇಳೋದ್ರಲ್ಲೇನು ತಪ್ಪಿಲ್ಲ. ಬಹಳ ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ಅಮಿತ್ ಶಾ ಅವ್ರು ಹೇಳ್ತಾರೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಮೊದಲ ಶತ್ರು ಜೆ ಡಿ ಎಸ್ ಅಂತ. ಹೌದು, ಈಗ ಅರ್ಥ ಆಗಿದೆ ಅವರು. ನೀವು ಬಿಜೆಪಿ ಅವ್ರ ಜೊತೆ ಸರ್ಕಾರ ಮಾಡಿದ್ರಿ, ಕಾಂಗ್ರೆಸ್ ಅವ್ರ ಜೊತೆ ಸರ್ಕಾರ ಮಾಡಿದ್ರಿ, ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ಸ್ತು, ಪರವಾಗಿಲ್ಲ ಅಂತ ಅನ್ಸಿದ್ ಯಾರು? ನಿಜವಾಗ್ಲೂ ಅದೊಂದು ಸುವರ್ಣ ಯುಗ. ಈ ಸರಿ ಕಾಂಗ್ರೆಸ್ ಜೊತೆ ಹೋದಾಗಲಿಲ್ಲ, ಅವತ್ತು ಹಸ್ತಾಂತರ ಮಾಡಿದ್ರೆ ಬಿಜೆಪಿ ಇನ್ನು ಜೆ ಡಿ ಎಸ್ ನ ಅಡಿಯಾಳಾಗಿರೋದು. ಕುಮಾರಣ್ಣ ಅವ್ರ ನಾಯಕತ್ವದಲ್ಲಿ ಸರ್ಕಾರ ನಡೆಯುತ್ತೆ. ಆದ್ರೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಇವಾಗ, ಸೊ ಇಲ್ಲಿ ಆ ಮಟ್ಟಿಗೆ ನಿರೀಕ್ಷೆ ತಕ್ಕಂಗೆ ಪ್ರತಿಫಲ ಸಿಗ್ತಿಲ್ಲ ಅಂತ ಅನ್ಸಿದ್ಯಾ ಹೆಂಗೆ ಅಂತ? ಈ ಸಲ ಒಂದು ಸಲ ಕುಮಾರಣ್ಣನ ಅಧಿಕಾರ ಕೊಡಲೇಬೇಕು ಅಂತಕ್ಕಂತ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಕುಮಾರಸ್ವಾಮಿ ಅವರನ್ನ ಹೊರತುಪಡಿಸಿ ಪಕ್ಷವನ್ನ ಲೀಡ್ ಮಾಡೋರು ಇಲ್ಲ, ಸಮಸ್ಯೆ ಆಗ್ತಿದೆ ಅಂತ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಇದ್ದಾರೆ, ಈಗ ಕ್ರೆಡಿಟ್ ಕಿತ್ತಾಟ ಆಗ್ತಾ ಇದೆ. ಕ್ರೆಡಿಟ್ ಯಾರಿಗಾದ್ರೂ ಬರಲಿ, ಅದ್ರ ಮುಖ್ಯ ಅಲ್ಲ, ಜನಕ್ಕೆ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಇಡೀ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅಲ್ಲಿ ಪ್ರತಾಪ್ ಸಿಂಹ ಮಾತ್ರ ಓಡಾಡ್ತಿರ್ತಾರೆ, ಅದೆಲ್ಲ ಸರಿ ಮಾಡದಂಗೆ ಸರಿ ಮಾಡಿಸ್ದಂಗೆ. ಚೀಫ್ ಇಂಜಿನಿಯರ್ ತರ ಕೆಲಸ ಮಾಡ್ತಾ ಇದ್ದಾರೆ, ಅದು ಯಾಕೋ ಏನೋ ಗೊತ್ತಿಲ್ಲ. ಪುಟ್ಟರಾಜ್ ಅವರು ರಾಜಕಾರಣಿ ಆಗಿಲ್ಲ ಅಂದ್ರೆ ಏನಾಗಿರ್ತಿದ್ರು? ಬಟಕ್ಕೆ ನಾನು ರಾಜಕಾರಣಕ್ಕೆ ಬರ್ದಾದ್ರೆ ದೊಡ್ಡ ಉದ್ಯಮಿ ಆಗ್ತಾ ಇದ್ದೆ. ಈ ಒಂದು ಚುನಾವಣೆಯಲ್ಲಿ ಪುಟ್ಟರಾಜ್ ಅವರಿಗೆ ಮೇಲುಕೋಟೆ ಜನ ಯಾವ ಕಾರಣಕ್ಕೆ ಓಟ್ ಹಾಕಬೇಕು? ನಾನು ಮಾಡಿರುವಂತ ಕೆಲಸಗಳು ಇವತ್ತು ನನ್ನ ಜನ ಗೆಲ್ಲಿಸ್ಕೊಟ್ಟೇ ಕೊಡ್ತಾರೆ ಅಂತಕ್ಕಂತ ಆಸಾಭಾವನೆ ನಟ್ಕೊಂಡು. ಎಷ್ಟೇ ಕೆಲಸ ಮಾಡಿದ್ರು ಸಹ ಸಮ್ ಟೈಮ್ ಚುನಾವಣೆಯಲ್ಲಿ ವ್ಯತ್ಯಾಸಗಳಾಗುತ್ತೆ, ಆ ತರದ ಏನಾರ ಹಂಚಿಕೆ ಏನಾರ ಇದೆಯಾ? ನನ್ನ ಕ್ಷೇತ್ರದಲ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪುಟ್ಟಣ್ಣನವ್ರ ವಿರುದ್ಧ ಚುನಾವಣೆಗೂ ದರ್ಶನ್ ಪುಟ್ಟಣ್ಣ ವಿರುದ್ಧ ಚುನಾವಣೆಗೂ ಏನಾರ ವ್ಯತ್ಯಾಸಗಳಿದೆಯಾ ಅಂತ? ಪುಟ್ಟಣ್ಣಯ್ಯರದು ಜೊತೆ ಚುನಾವಣೆ ಮಾಡೋದೇ ಒಂದು ದೊಡ್ಡ ಸಾಹಸ. ದೇವೇಗೌಡರ ಬಗ್ಗೆ ತಾವೇನ್ ಹೇಳ್ತೀರಿ? ದೇವೇಗೌಡರೊಬ್ಬರು ಮಹಾನ್ ನಾಯಕರು, ಈ ದೇಶ ಪಡೆದಿರೋದ ಪುಣ್ಯ ಅಂತಕ್ಕಂಥದ್ದು ಹೇಳಿ ಬಯಸ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ತಾವು ಮಾತಾಡ್ತೀರಿ? ರಾಜ್ಯ ಮಟ್ಟದ ಈ ಬಿಜೆಪಿ ನಾಯಕರುಗಳ ನಡವಳಿಕೆ ಅಂತರ್ನು ಮಂಕ್ ಮಾಡ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಷ್ಟು ಪರ್ಸೆಂಟ್ ಇದೆ ಸರ್ಕಾರ ಇದು? 40 ವರ್ಷ ನನಗೂ ರಾಜಕೀಯವಾದಂತ ಅನುಭವ ಇದೆ, ಇಂಥ ಕೆಟ್ಟ ವ್ಯವಸ್ಥೆ ನಾನು ನೋಡಲಿಲ್ಲ. ಹೌದಾ? ನಿಜವಾಗ ಆ ಮಟ್ಟಿಗೆ ಮೈ ಜುಮ್ಮನ್ನತೆ. ಕರಪ್ಷನ್ ನೇ ಅಫಿಷಿಯಲ್ ಅನ್ಕೊಂಡವ್ರ? ನಾವು ಎಂಎಲ್ಎಗಳನ್ನ ತಿಳ್ಕೊಳಕ್ ಅಸಹ್ಯ ಆಗುತ್ತೆ. ಯಾರು ಬೆಸ್ಟ್ ಸಿಎಂ ಅನ್ಸುತ್ತೆ ತಮಗೆ? ಯಡಿಯೂರಪ್ಪ ಅವರು ಎಡವಟ್ ಮಾಡ್ಕೊಂಡಿದ್ದೆ ಎಲ್ಲಿ ಅಂತೀರ ಅನ್ಸುತ್ತ? ಅವ್ರ ಪಕ್ಷದ ವಿಚಾರ ಅದು. 1, 2, 3 ಕಷ್ಟ ಆಗಲ್ವಾ ಅಂತ? 100 ಕ್ಕೆ 100 ಭಾಗ ನಾವು ರೀಚ್ ಆಯ್ತೀವಿ ಸರ್. ಎಡವಟ್ಟಾದ್ರೆ ಯಾರ ಜೊತೆ ಹೋಗ್ತೀರಿ? ಆ ಪರಿಸ್ಥಿತಿನೇ ಬರಲ್ಲ. ಅಲ್ಲ, ಆದರೆ ಅಂತ ಸಂದರ್ಭ ಬರಲ್ಲ, ಬಂದ್ರೆ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ನಿಮ್ಮಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಏನಾದ್ರು ಆಲೋಚನೆ ಮಾಡ್ಕೊಂಡಿದ್ದೀರಾ? ಭವ್ಯವಾದ ಅಂತ ಒಂದು ಶಾಲಾ ಕಟ್ಟಡನ ಹೈಕೋರ್ಟ್ ಮಾಡ್ಲಲ್ಲೇ ಕಟ್ತಾ ಇದ್ದೀನಿ. ಸರ್ಕಾರಿ ಶಾಲೆ? ಸರ್ಕಾರಿ ಶಾಲೆ. ಉಚಿತ ಶಿಕ್ಷಣ? ಉಚಿತ ಶಿಕ್ಷಣ. ಏನೇನಿರುತ್ತೆ ಅಲ್ಲಿ? ಖಾಸಗಿ ಶಾಲೆಯಲ್ಲಿ ಏನಿದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇರಬೇಕು.
ಯಾರು ರಾಜಕಾರಣಿ ತಮ್ಮ ಶಾಲೆ ಇದ್ರೆ ಪಕ್ಕದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಕ್ಕೆ ನೋಡ್ತಾರೆ. ನೀವು ನೋಡಿದ್ರೆ ಮಾಡೆಲ್ ಕಟ್ಟಕ್ಕೆ ಹೋಗ್ತಿದ್ರೆ ಹೆಂಗೆ ಕೈಯಿಂದ ಹಾಕಿ ಸಾಲೆ ನಡೆಸ್ತಾ ಇದ್ದೀವಿ. ಕಲೆಕ್ಷನ್ ಮಾಡೋ ಟೈಮಲ್ಲಿ ಕೈಯಿಂದ ಹಾಕಿ ನಡೆಸ್ತಾ ಇದೀಯಲ್ಲಿ ಇತಿಹಾಸ ಇದೆ. ಈ ರಾಜಕಾರಣ ಅಂತಂದ್ರೆ ಮೂಟೆಗಟ್ಟಲೆ ಹಣ ಇರಬೇಕು, ದುಡ್ಡಿರಬೇಕು, ಇವಿರಬೇಕು ಅನ್ನೋ ನಡುವೆ ಹಣದ ರಾಜಕಾರಣದಲ್ಲಿ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ. ರಾಜಕಾರಣದಲ್ಲಿ ನಾವು ಅಲ್ಲಿಂದ ತಂದ ಕಳ್ಕೊಂಡಿರೋದೇ ಜಾಸ್ತಿ ವಿನ ಆದ್ರೆ ಜನನ ಸಂಪಾದನೆ ಮಾಡಿದೀವಿ, ಜನದ ಋಣ ನಮ್ಮ ಮೇಲಿದೆ. ಈ ಕಮಿಷನ್ ಗಿಮಿಷನ್ ಅಂತೆಲ್ಲ ಹಾವಳಿ ಗಿವಳಿ ಕೇಳಿ ಬರುತ್ತೆ. ಜೀವನದಲ್ಲಿ ಕಾಫಿ ಕುಡಿಸಿದೀವಿ ಪುಟ್ರಾಜ್ ಅವರಿಗೆ ಇಂತ ಕೆಲಸ ವಿಚಾರದಲ್ಲಿ ಅಂತ ಯಾರು ಹೇಳೋದಾದ್ರೆ ನಾನು ಅವ್ರಿಗೆ ಸರೆಂಡರ್ ಆಗ್ತೀನಿ. ಕರ್ನಾಟಕದ ಜನರಿಗೆ ತಾವೇನು ಅಪೀಲ್ ಮಾಡ್ತೀರಿ, ಜೆಡಿಎಸ್ಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಹೇಳ್ತೀರಿ? ಕುಮಾರಣ್ಣ ಅವರು ಮೊದಲನೇ ಬಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗ 20 ತಿಂಗಳು ಕೊಟ್ಟಂತ ಸರ್ಕಾರ ನಿಮ್ ಕಣ್ಣು ಮುಂದೆ ಇದೆ. ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು, 25,000 ಕೋಟಿಗೂ ಹೆಚ್ಚು ಸಾಲ ಮನ್ನಾ ಮಾಡಿದ್ದಾರೆ. ಇವತ್ತು ಒಂದು ಸಮಗ್ರವಾದಂತ ಕರ್ನಾಟಕ ಕಟ್ಟಲಿಕ್ಕೆ ದಯಮಾಡಿ ಇವತ್ತು ನನ್ನ ರಾಜ್ಯದ ಜನ ಜೆಡಿಎಸ್ ಪಕ್ಷ ಬೆಂಬಲಿಸಿ, ನಿಮ್ಮ ಮನೆ ಮಗ ಪುಟ್ಟರಾಜು ದಯಮಾಡಿ ಈ ಸಲ ಜೆಡಿಎಸ್ ಅನ್ನ ಬೆಂಬಲಿಸಿ ಮೇಲ್ಕೋಟೆ ಕ್ಷೇತ್ರದಲ್ಲಿ ಪುಟ್ಟರಾಜು ಅವ್ರನ್ನ ಅತ್ಯಂತ ಅಂತರದಿಂದ ಗೆಲ್ಲಿಸ್ಕೊಡಿ ಅಂತೇಳಿ ಕೈ ಮುಗಿದು ಕೇಳ್ಕೊತೀನಿ. ಎರಡ್ ಸಾವಿರದ 2023 ಚುನಾವಣಾ ರಣಕಣ ರಂಗೇರುತ್ತಾ ಇದೆ. ಇನ್ನೇನೋ ಚುನಾವಣೆ ಘೋಷಣೆ ಆಗುತ್ತೆ, ದಿನಗಣನೆ ಆರಂಭವಾಗಿದೆ. ಮಂಡ್ಯ ಜಿಲ್ಲೆನೇ ರಾಜಕಾರಣ ರಣರೋಚಕ. ಇಂಡಿಯಾ ತಿರುಗಿ ನೋಡುತ್ತೆ ಮಂಡ್ಯ ಕಡೆ. ಅದರಲ್ಲೂ ಮಂಡ್ಯದಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಪುಟ್ಟರಾಜು ಅವರು ತಮ್ಮದೇ ಆದ ಶೈಲಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಇದೀಗ ವಿಧಾನಸಭೆ ಚುನಾವಣೆ ಮತ್ತೆ ಅಕಾಡೆಗಳು ಸಜ್ಜ ಆಗಿದ್ದಾರೆ. ಆ ರಾಜಕಾರಣ ಪ್ರತಿದಿನ ಪ್ರತಿ ಕ್ಷಣ ಕೂಡ ಒಂದು ರೀತಿ ಅಪ್ಡೇಟ್ ಆಗ್ತಿರುತ್ತೆ. ಪ್ರಸ್ತುತ ರಾಜಕಾರಣ ಹೇಗಿದೆ, ಮುಂದಿನ ಕತೆ ಏನು, JDS ಲೆಕ್ಕಾಚಾರ ಏನು, ಕುಮಾರಸ್ವಾಮಿ ಅವರು Mission 1-2-3 ಅಂತ ರಾಜ್ಯಾದ್ಯಂತ ಓಡಾಡ್ತಿದ್ದಾರೆ, ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಶ್ರಮವನ್ನು ಹಾಕ್ತಾ ಇದ್ದಾರೆ. JDS ಭದ್ರಕೋಟೆ ಮಂಡ್ಯ, ಈಗ ಮೇಲ್ಕೋಟೆಯ ಶಾಸಕರು ಮಾಜಿ ಸಚಿವರು JDS ನಾಯಕರಾದಂಥ ಪುಟ್ಟರಾಜು ಅವರ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.